ಅಜಂಗಮವಾಗಿ ಅಜಂಗಮೇಜಗವಾಗಿ ಸಂಗರಹಿತ ಪರಬ್ರಹ್ಮಾನಂದವಾಗಿ ಮಂಗಲವೋ ಗುರುದೇವ ನಿಮಗೆ ಕಾರ್ಪುರಾರುತಿ ಬೆಳಗಿರಿ ಇವತ್ತು ನಾವು ನಮ್ಮ ಪುಣ್ಯಾನಂದ ಮಹಾಸ್ವಾಮಿಗಳ 15ನೇ ತಿಥಿ ನಿಮಿತ್ತವಾಗಿ ನಮ್ಮ ಸಮಾಜದವರು ಉಳಿದ ಸಮಾಜದ ಬಾಂಧವರು ಆಚರಣೆ ಮಾಡ್ತಿದ್ದೇವೆ. ಆದರೆ ಇದು ಪೂರ್ವ ಹೇಗಿದೆ ಅಂತಂದರೆ, ತಿಪ್ಪೇಸ್ವಾಮಿಯವರು ಇವ್ರನ್ನ ಗುರುಪೀಠಕ ಅಂತ ಬಿಡಬೇಕಂತೇಳಿ ಮಕ್ಕಳು ಸಣ್ಣರಿದ್ದಾಗಲೇ ಇವ್ರನ್ನ ರಾಜರಾಜೇಶ್ವರಿ ಮಠ ಗಿರಿಜಿ ಸ್ವಾಮಿಗಳ ಹತ್ರ ಬಿಟ್ಟರು. ಅಲ್ಲೇ ಯಾವುದೇ ಸಮಾಜದ ಒಂದು ಗುರುಗಳು ಆಗಬೇಕಪ್ಪ ಅಂತಂದರೆ ಎಲ್ಲ ಸಮಾಜದ ರಾಜರಾಜೇಶ್ವರ ಮಠದಲ್ಲೇ ಗುರು ಪದವಿ ಬಿಟ್ಟಿದ್ದಾರೆ. ಈ ಸಮುದಾಯ ಭವನ ಇಂಥ ಒಂದು ಬಿಡ್ರಿ, ಈ ಯಾವ್ದು ಹಾಸ್ಟೆಲ್ ಇಂಥವು ಮಾಡಿರಿ, ಸ್ಕೂಲ್ ಮಾಡಿರಿ, ನಮ್ಮ ಬಡ ಮಕ್ಕಳು ಓದಲಿ, ಅವ್ರಿಗೆ ಊಟದ ವ್ಯವಸ್ಥೆ ಆಯ್ತಪ್ಪ ಅಂತಂದರೆ ಓದ್ತಾರ. ಹಂಗಾಗಿ ಇಂಥ ಜಾಸ್ತಿ ಮಾಡಿರಿ ಅಂತ ಹೇಳ್ತಾಯಿದ್ರು ಅವರು. ನೀವೇನು ಕೊಡೋದು ಅಲ್ಲಿ ಕೊಡ್ರಿ, ಅಲ್ಲಿ ಮಾಡಿಸ್ರಿ. ಹೀಗೆ ಅವ್ರು ಬೆಳ್ಕಂತ ಬಂದದ್ದು ಅಕಲ್ಪಿತ. ಅವ್ರ ದುರ್ಮರಣನೋ ನಮ್ಮ ಒಂದು ದುರ್ದೈವನೋ ಗೊತ್ತಾಗಲಿಲ್ಲ. ಆ ಪರಿಸ್ಥಿತಿಯಲ್ಲಿ ಅಲ್ಲಿ ತೀರ್ಕೊಂಡ್ಬಿಟ್ರು. ಈಗೂ ನಮ್ಮ ಮುಂದೆ ಪ್ರಸನ್ನಾನಂದಪುರಿ ಸ್ವಾಮಿಗಳು ಏನಿದ್ದೇ ಇರಲ್ಲ, ಅವರು ಅದನ್ನು ಕೂಡ ನಡೆಸಿಂದ ಹೋಗ್ತಿದ್ದಾರೆ. ಈ ಒಂದು ನಮ್ಮ ಸಮಾಜದ ಹೋರಾಟ ಸಲುವಾಗಿ ಅವರೇನು 7.5 ಮೀಸಲಾತಿ ಸಲುವಾಗಿ ಪ್ರತಿಭಟನೆ ನಡೆದಿದೆ. ಆಮೇಲೆ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಯವರಿಗೂ 2.5 ಮೀಸಲಾತಿ ಅದರ ಸಲುವಾಗಿನೂ ಹೋರಾಟ ನಡೆದಿದೆ. ಈ ಒಂದು ಅವಕಾಶ ಇದೆ, ಅವಕಾಶ ನಮಗೆ ದೊರಕಿತೆ ಅಂತಂದರೆ ನಾವು ನಮ್ಮ ಮುಂದಿನ ಪೀಳಿಗೆ ಪುಣ್ಯ ಮಾಡಿದ್ದಂತ ಒಂದು ತಿಳ್ಕೊಂತೀವಿ. ಆದರೆ ಈ ಒಂದು ಅವಕಾಶನ ವಂಚಿತೆಯನ್ನು ಆದ ಬಂದರೆ ಭಾಳ ಕಷ್ಟ ಆಗುತ್ತೆ. ವಾಲ್ಮೀಕಿ ನಾಯಕ ಸಮಾಜದ ಪ್ರಪ್ರಥಮ ಜಗದ್ಗುರುಗಳು ಹಾಗೂ ನಮ್ಮ ಸಮಾಜದ ಮೂಲ ಸಂಘಟನೆಯನ್ನು ಇದು ಮಾಡಿರ್ತಕ್ಕಂಥ ಶ್ರೀ ಶ್ರೀ ಪುಣ್ಯಾನಂದಪುರಿ ಮಹಾಸ್ವಾಮಿಗಳ 15ನೇ ಪುಣ್ಯಸ್ಮರಣೆಯ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಹಾಗೂ ನನ್ನ ಸಹೋದರ ಪರಿಶಿಷ್ಟ ಜಾತಿಯ ಇನ್ನಿತರ ಜಾತಿ ಎಲ್ಲ ಸಮಾಜ ಬಾಂಧವರೇ, ಇವತ್ತು ಶ್ರೀ ಪುಣ್ಯಾನಂದಪುರಿ ಮಹಾಸ್ವಾಮಿಗಳು ನಮ್ಮ ಸಮಾಜವನ್ನು, ನಮ್ಮ ಸಮಾಜದಲ್ಲಿರ್ತಕ್ಕಂಥ ಬಡತನ, ಕುಡಿತ ಹಾಗೂ ಶಿಕ್ಷಣ ವಂಚಿತರ ಉದ್ಧಾರಕ್ಕಾಗಿ ಅವರು ಪ್ರತಿ ಹಳ್ಳಿ ಹಳ್ಳಿಗೂ ತಿರುಗಾಡೋದ್ರ ಮೂಲಕ ಶೋಷಿತ ಸಮುದಾಯವನ್ನು ಕಟ್ಟುವಂಥ ಪ್ರಯತ್ನ ಮಾಡಿದರು. ಒಂದು ಸಮಾಜ ಸುಧಾರಣೆಯ ಕೆಲಸದಲ್ಲಿ ತೊಡಗಬೇಕಾಗಿತ್ತು. ಆದರೆ ದುರ್ದೈವದ ಸಂಗತಿ, ಈಗ 15 ವರ್ಷಗಳ ಹಿಂದೆ ಆಕಸ್ಮಿಕವಾಗಿ ಮಾನವ ಲೆವೆಲ್ ಕ್ರಾಸಿಂಗ್, ರೈಲ್ವೆ ಲೆವೆಲ್ ಕ್ರಾಸಿಂಗ್ನಲ್ಲಿ ರೈಲ್ವೆ ಅಪಘಾತದಲ್ಲಿ ದುರ್ಮರಣಕ್ಕೊಳಗಾದರು. ತಮ್ಮದಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯವನ್ನು ಹೇಳಲ್ಲ. ಅದೇ ರೀತಿಯಾಗಿ 15ನೇ ಪುಣ್ಯಸ್ಮರಣೆ, ಪುಣ್ಯಾನಂದಪುರಿ ಸ್ವಾಮಿಗಳ ಪುಣ್ಯಸ್ಮರಣೆಯನ್ನು ಎಲ್ಲರಿಗೂ ಅವ್ರ ಮಾರ್ಗದಲ್ಲಿ ನೆಡಲಿ, ಅವ್ರು ಮಾಡ್ತಕ್ಕಂಥ ಕೆಲಸಗಳು ಎಲ್ಲರಿಗೂ ನಮಗೆ ದಾರಿ ತಿಳ್ಕೊಳ್ಳಿ ಅಂತ ಹೇಳ್ತಾ, ಅದೇ ರೀತಿಯಾಗಿ ಇವತ್ತು ನಮ್ಮ ಸಮಾಜಕ್ಕೆ ಗೊತ್ತು ಗುರಿ ಇಲ್ಲದೆ ಇರ್ತಕ್ಕಂಥ ಒಂದು ಶೋಷಿತ ಸಮಾಜವನ್ನು ಇವತ್ತು ಈ ಮೂಲಕ ನಾನು ನಿಜವಾಗಿ ಹೇಳ್ತಂದ್ರೆ ಜಾರಕಿಹೊಳಿ ಕುಟುಂಬಕ್ಕೆ ನಾನು ಹೃತ್ಪೂರ್ವಕ ಎಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸೋಕೆ ಇಚ್ಛೆಪಡ್ತೀನಿ. ಇವತ್ತು ಈ ಪೀಠ ಆಗಬೇಕಾದ ಮುಖ್ಯ ಕಾರಣಕರ್ತರು ಜಾರಕಿಹೊಳಿ ಕುಟುಂಬ ಅಂತ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಅದೇ ರೀತಿಯಾಗಿ ಅವರು ಎಲ್ಲ ಸರ್ವ ಎಲ್ಲ ಮುಖಂಡರು ಒಳಗೊಂಡು ಇವತ್ತು ಈ ಪೀಠಾಧೀಶ ಪುಣ್ಯಾನಂದಪುರಿಗಳನ್ನು ಮಾಡಿದಪ್ಪ ಅಂದ್ರೆ ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಭವಿಷ್ಯ ಇರುತ್ತೆ ಅಂತೇಳಿ ಇವತ್ತು ನೇರ ದಿಟ್ಟ ನಿರಂತರ ಅಂತಂದ್ರೆ ನಮ್ಮ ಪುಣ್ಯಾನಂದಪುರಿ ಅಂತ ಹೇಳಕ್ಕೆ ನಾನು ಭಾಳ ಇಚ್ಛೆ ಪಡ್ತೀನಿ. ಇವತ್ತು ಅವ್ರು ಹಾಕಿಕೊಟ್ಟಂಥ ಸನ್ಮಾನದಲ್ಲಿ ಇವತ್ತು ಈಗಿರ್ತಕ್ಕಂಥ ನಮ್ಮ ಪ್ರಸನ್ನಾನಂದ ಪುರಿ ಸ್ವಾಮಿಗಳು ಸಹಿತ ಇವತ್ತು 7.5 ಯಾವುದೇ ರೀತಿಯಿಂದ ನಮ್ಗೆ ಬರ್ತಕ್ಕಂಥ ಸೌಲಭ್ಯ ನೀಡಲೇಬೇಕಂತ ಇವತ್ತು ಬೆಂಗಳೂರು ಫ್ರೀಡಮ್ ಪಾರ್ಕ್ನಾಗ ಇವತ್ತು ನಿರಂತರವಾಗಿ ಇವತ್ತು ಧರಣಿ ಸತ್ಯಾಗ್ರಹ ಮಾಡ್ತಕ್ಕಂಥ ನಾವೆಲ್ಲರೂ ಇವತ್ತು ಜಾತ್ಯತೀತವಾಗಿ ನಾವೇನು SC ST ಏನು ಇದೀವಲ್ಲ, ನಾವೆಲ್ಲ ಒಂದೇ ಅಣ್ಣ ತಮ್ಮ ಇದ್ದಂಗೆ ಪ್ರತಿಯೊಬ್ಬರು ಮೊನ್ನೆ ಇವತ್ತು ನೋಡಿದ್ನಪ್ಪ ಅಂತಂದ್ರೆ ಇದು ಯಾವುದೇ ಕಾರಣಕ್ಕೆ ಈ 7.5 ಆಗಲೇಬೇಕಂತ ಇವತ್ತು ಹೋರಾಟಕ್ಕೆ ಎಲ್ಲರೂ ಬೆಂಬಲ ನೋಡಿದ್ನಪ್ಪ ಅಂದ್ರೆ
ಇವಾಗ ನಮ್ಮ ಎಲ್ಲ ಶೆಡ್ಯೂಲ್ ಟ್ರಾನ್ಸ್ಫರ್ ಶೆಡ್ಯೂಲ್ ಟ್ರಾಸ್ಟಿಗೆ ಇವಾಗ ಇವತ್ತು ಇದು ಬಂದೈತೆ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ, ಈ ತಿಳುವಳಿಕೆ ಬಂದಿರುತ್ತೆ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಪ್ರಪ್ರಥಮ ಪೀಠಾಧ್ಯಕ್ಷರಾದಂಥ ಶ್ರೀ 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 ಪುಣ್ಯಾನಂದಪುರಿ ಮಹಾಸ್ವಾಮಿಗಳು ವಾಲ್ಮೀಕಿ ಪೀಠ ರಾಜನಹಳ್ಳಿ, ಇವರ 15ನೇ ವರ್ಷದ ಪುಣ್ಯತಿಥಿಯನ್ನು ಇವತ್ತು ತಾಲೂಕಾ ವಾಲ್ಮೀಕಿ ಮಹಾಸಭದಿಂದ ಹಮ್ಮಿಕೊಂಡಿದೆ. ಈ ಒಂದು ಪುಣ್ಯತಿಥಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಯಾವತ್ತು ಹಿರಿಯರಾದಂಥ ಕೆ ಎನ್ ಪಾಟೀಲ್ ರೇ ಶಿವರೆಡ್ಡಿ, ಹಿಂದೆ ಗುರು ಇರಬೇಕು ಮುಂದೆ ಗುರಿ ಇರಬೇಕು ಅಂತ ಹೇಳಿದೆ. ಗುರು ಇದ್ದರೆ ಮುಂದೆ ಗುರಿ ಇರ್ತದೆ, ಗುರಿಯನ್ನು ನಾವು ಮುಟ್ಲಿಕ್ಕೆ ಸಾಧ್ಯ ಇದೆ. ಒಬ್ಬ ಗುರು ಬಂದು ಅಡ್ಡಾಡುವುದು ಅಂತಂದರೆ, ಆತ ಮಾರ್ಗದರ್ಶನ ಮಾಡಿದ ಅಂತಂದರೆ ಸಮಾಜ ಸಮಗ್ರತೆಯನ್ನು ಹೆಚ್ಚಿಸಿಕೊಡುತ್ತೆ. ಅದಕ್ಕೊಂದು ಉದಾಹರಣೆ, ಅದಕ್ಕೊಂದು ಎಕ್ಸಾಂಪಲ್ ಅಂದರೆ ನಮ್ಮ ಶ್ರೀ 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 ಪುಣ್ಯಾನಂದಪುರಿ ಮಹಾಸ್ವಾಮಿಗಳು. ಅವರು 1990 ನಮ್ಮ ಊರು ಆಲ್ಸಂದ್ರ ಗ್ರಾಮಕ್ಕೆ ಬಂದಿದ್ದರು ವಾಲ್ಮೀಕಿ ಜಯಂತಿಗೆ. ನಮ್ಮ ಸರಿ ಗೊತ್ತಿದೆ ಅದು, ಅವರೆಲ್ಲ ಕಲಿತು ಹಿರಿಯರೆಲ್ಲ ಕಲಿತು ಕರೆಸಿದ್ರು. ಅವಾಗ ಅವಾಗಿನ್ನೂ ಸಣ್ಣ ಸಣ್ಣ 5ನೇ ಕ್ಲಾಸ್ 6ನೇ ಕ್ಲಾಸ್ ಓದ್ತಾ ಇದ್ವಿ. 90 ಇರ್ಬೋದು. ಅವರು ಬಂದು ದೇವಸ್ಥಾನಗಳನ್ನು ಕಟ್ಟಿ ಇನಾಗ್ರೇಷನ್ ಮಾಡಿದ್ವಿ. ವಿಶೇಷವಾಗಿ SC ST ಮಾತ್ರವಲ್ಲ, ಈ ದೇಶದಲ್ಲಿರ್ತಕ್ಕಂಥ ಶೋಷಣೆಗೊಳಗಾದಂಥ ದೌರ್ಜನ್ಯಕ್ಕೊಳಗಾಗಿರ್ತಕ್ಕಂಥ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥ ಸಂಗತಿಗಳೆಲ್ಲ ಸಮಾಜಗಳೆಲ್ಲವೂ ಕೂಡ ಇವತ್ತು ಒಗ್ಗೂಡಬೇಕು. ಒಗ್ಗೂಡುವುದರ ಮುಖಾಂತರ ತಾವು ತಮಗೆ ಬೇಕಾಗಿರ್ತಕ್ಕಂಥ ಪಾಲನ್ನು ಪ್ರತಿಪಾದಿಸಬೇಕಾದಂಥ ಒಂದು ಸಂದರ್ಭದಲ್ಲಿ ಇದ್ದಾವೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ